ಹೆಲೋ ಎವ್ರಿ ವಾನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಕುರ್ತಿನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಹಾಫ್ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಜಿನ್ಗೋಸ್ಕರ ಮತ್ತು ಶೋಲ್ಡರ್ ಮತ್ತು ಡೀಪ್ಗೋಸ್ಕರ ನಾನು ಇಲ್ಲಿ ಸಿಕ್ಸ್ ಇಂಚಸ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಅರ್ಧ ಇಂಚು ಒಂದು ಇಂಚಷ್ಟು ಆ ಕಡೆ ಈ ಕಡೆ ಮಾಡ್ಕೊಳ್ಬೋದು ಹಾಮ್ ಹೋಲ್ಗೋಸ್ಕರ ನಾವು ಡೀಪ್ ಮತ್ತು ಶೋಲ್ಡರ್ಗೆ ಎಷ್ಟು ತೊಗೊಂಡಿದ್ವಿ ಸಿಕ್ಸ್ ಇಂಚಸ್ ಅಷ್ಟನ್ನೇ ಮಾರ್ಕ್ ಮಾಡಿಕೊಳ್ಬೇಕು ತರ್ಟಿ ಟು ಡಿವೈಡೆಡ್ ಬೈ ಟೂ ಮಾಡಿಕೊಂಡು ಅದಕ್ಕೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಏಯ್ಟ್ ಪಾಯಿಂಟ್ ಫೈವ್ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ಟೂ ಇಂಚಸ್ ನಿಮಗೆ ಲೂಸ್ಗೋಸ್ಕರ ಇಲ್ಲಿ ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಸಿಕ್ಸ್ ಇಂಚಲ್ಲಿ ಅರ್ಧಕ್ಕೆ ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ತೊಗೊಳ್ಳಿ ನೆಕ್ಸ್ಟ್ ನಾವು ಇಲ್ಲಿ ಟಾಪಿಂದ ಫೋರ್ಟೀನ್ ಇಂಚಸ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡಾದ ಮೇಲೆ ಸ್ಲಿಟ್ ಏನು ಕೊಡ್ತೀವಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ನಾನು ಟ್ವೆಂಟಿ ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಚೆಸ್ಟ್ ನಾವು ಏಯ್ಟ್ ಪಾಯಿಂಟ್ ಫೈವ್ ಇಂಚಸ್ ತೊಗೊಂಡಿದ್ವಲ್ಲ ಅದಕ್ಕೆ ಅರ್ಧನ ಕಡಿಮೆ ಮಾಡಿಕೊಂಡು ನೀವು ಇಲ್ಲಿ ಏಯ್ಟ್ ಇಂಚಸ್ನ ತೊಗೊಳ್ಬೇಕು ಮತ್ತು ಇಪ್ಪದು ಸ್ಲಿಟ್ ಏನು ತೊಗೊಳ್ತಾ ಇದ್ದೀವಿ ಅಲ್ಲಿಗೆ ಏಯ್ಟ್ ಪಾಯಿಂಟ್ ಫೈವ್ ತೊಗೊಂಡಿದ್ವಲ್ಲ ಅದಕ್ಕೆ ಪಾಯಿಂಟ್ ಫೈವ್ನ ಆ್ಯಡ್ ಮಾಡಿಕೊಂಡು ನೈನ್ ಇಂಚಸ್ನ ತೊಗೊಂಡಿದ್ದೀನಿ ಇಲ್ಲಿ ತ್ರೀ ಡಾಟ್ನು ಈ ರೀತಿ ಕೂಡಿಸ್ಕೊಳ್ಳಿ ಆದಮೇಲೆ ನಿಮಗೆ ಕುರ್ತಾ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ನನಗೆ ತರ್ಟಿ ನೈನ್ ಇಂಚಸ್ ಬೇಕು ಕರೆಕ್ಟಾಗಿದೆ ತರ್ಟಿ ನೈನ್ ಇಂಚಸ್ಸು ಸೊ ಇವಾಗ ನಾನಿಲ್ಲಿ ಕುರ್ತಾ ಬಿಡ್ತಿ ಎಷ್ಟು ಬೇಕು ಅಂತ ನೋಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಿಪ್ಗೆ ಏನು ತೊಗೊಂಡಿದ್ದೀನಿ ನೈನ್ ಇಂಚಸ್ ಅಷ್ಟೇ ತೊಗೊಂಡಿದ್ದೀನಿ ನೀವು ಒಂದು ಇಂಚ್ ಕೂಡ ಎಕ್ಸ್ಟ್ರಾ ತೊಗೊಳ್ಬೋದು ಕೆಲವರು ಹಿಂಗೆ ಕ್ರಾಸಾಗಿ ಕೂಡ ಸ್ಟಿಚ್ ಮಾಡ್ಕೊಳ್ತಾರೆ ಇವಾಗ ನನಗೆ ಎಷ್ಟು ಬೇಕು ನೈನ್ ಇಂಚಸ್ಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಟೂ ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಈಗ ನಾವು ಈ ಸ್ಲಿಟ್ಟು ನಾವು ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅದಕ್ಕೆ ಒಂದು ಇಂಚ್ಗೆ ಎಕ್ಸ್ಟ್ರಾನ ಮಾರ್ಕ್ ಮಾಡಿಕೊಂಡು ತೊಗೊಳ್ಬೇಕು ಒಂದು ಇಂಚ್ ಮಾರ್ಕ್ ಮಾಡಿಕೊಂಡಾದಮೇಲೆ ಇಲ್ಲಿಂದ ನೀವು ಟೂ ಇಂಚಸ್ ಟೂ ಇಂಚಸ್ ಲೂಸ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಈ ರೀತಿ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ಸ್ಲಿಟ್ಟು ನಾವು ಕರೆಕ್ಟಾಗಿ ಸ್ಲಿಟ್ ಬರಬೇಕು ಅನ್ನಾಗಿದ್ದರೆ ಈ ರೀತಿ ಕ್ರಾಸಾಗಿ ಮಾಡ್ಕೊಳ್ಬೇಕು ಇಲ್ಲಿ ನಾನು ಡೀಪ್ಗೆ ಫೋರ್ ಇಂಚಸ್ನ ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸನ್ನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಡೀಪ್ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಇಲ್ಲಿ ಫೋರ್ ಇಂಚಸ್ನ ತೊಗೊಂಡಿದ್ದೀನಿ ಈ ರೀತಿ ಕ್ರಾಸಾಗಿ ಸ್ಮಾಲ್ ವಿ ಥರ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಅದಾದಮೇಲೆ ಕಂಪ್ಲೀಟಾಗಿ ನಾವು ಏನು ಮಾರ್ಕ್ ಮಾಡಿದ್ವಿ ಅದೇ ಅಳತೆಯಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಸ್ಲಿಟ್ ಹತ್ತಿರ ಕ್ರಾಸಾಗಿ ಕಟ್ ಮಾಡಿಕೊಂಡು ಕಂಪ್ಲೀಟ್ ನಾವೇನು ಮಾರ್ಕ್ ಮಾಡಿದ್ವಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಾದ ಮೇಲೆ ಏನಾದ್ರೂ ನಿಮಗೆ ಶೇಪ್ ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಹಾಗಿದ್ರೆ ನೀವು ಇಲ್ಲಿ ಏಯ್ಟ್ ಇಂಚ್ ಏಯ್ಟ್ ಪಾಯಿಂಟ್ ಫೈವ್ ತೊಗೊಂಡಿದ್ವಲ್ಲ ಸೊ ಒಂದು ಇಂಚನ್ನ ನೀವು ರೆಡ್ಯೂಸ್ ಮಾಡ್ಕೊಳ್ಬೋದು ಸೊ ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತೀವಿ ಸ್ವಲ್ಪ ಲೂಸ್ ಆಗಿದ್ದರೆ ನೀವು ಅರ್ಧ ಇಂಚನ್ನ ರೆಡ್ಯೂಸ್ ಮಾಡ್ಕೊಳ್ಬೋದು ಇವಾಗ ಅದೇ ಥರ ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕುರ್ತಾ ಬ್ಯಾಕ್ ಸೈಡ್ ಕೂಡ ನೀವು ಇದೇ ಹಳತೇಲಿ ಕಟ್ ಮಾಡ್ಕೊಳ್ಬೋದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಮತ್ತು ಲೆಂತ್ಕೋಸ್ಕರ ನಾವು ಲೈನಿಂಗ್ ಫ್ಯಾಬ್ರಿಕ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು ಆ ಥರ ಕಟ್ ಮಾಡಿಕೊಂಡ್ರೇ ನಮಗೆ ಕರೆಕ್ಟಾಗಿ ಬರೋದು ನೋಡೋಕ್ಕೂ ಚೆನ್ನಾಗಿ ಕಾಣಿಸೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು